ಹಾಯ್ ಗೈಸ್, ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮೂರನೇ ವಾರ ಮುಕ್ತಾಯವಾಗಿ ಇದೀಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ. ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮೂರನೇ ವಾರ ಮುಕ್ತಾಯವಾಗಿ ಇದೀಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ. ಇನ್ನು ಮೂರನೇ ವಾರದಂದು ಇದೀಗ ಜಗದೀಶ್ ಹಾಗೂ ರಂಜಿತ್ ರವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ನ ಮನೆಯಿಂದ ಆಚೆ ಬಂದಿದ್ದಾರೆ. ಇದೀಗ ನಾಲ್ಕನೇ ವಾರದಂದು ಹನುಮಂತಪ್ಪರವರು ಬಿಗ್ ಬಾಸ್ನ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇದು ಕಂಪ್ಲೀಟ್ ಆಗಿ ಡಿಸೈಡ್ ಆಗಿರುವುದು ಅವರ ಒಂದು TRP ಆಧಾರದ ಮೇಲೆ. ಆ್ಯಂಡ್ ಇದು ಒಂದೇ ಗ್ರಾಫ್ನಲ್ಲಿ ಇರುವುದಿಲ್ಲ, ಕೆಲವೊಂದು ಟೈಮ್ನಲ್ಲಿ ಕಡಿಮೆಯೂ ಕೂಡ ಆಗ್ಬೋದು, ಇನ್ನು ಕೆಲವೊಂದು ಟೈಮ್ಗಳಲ್ಲಿ ಇದು ಹೆಚ್ಚಿಗೆನೂ ಕೂಡ ಆಗ್ಬೋದು. ಸೊ ಇದು ಕಂಪ್ಲೀಟ್ ಆಗಿ ಡಿಸೈಡ್ ಆಗಿರುವುದು ಅವರು ಬಿಗ್ ಬಾಸ್ನ ಮನೆಯಲ್ಲಿ ಯಾವ ರೀತಿ ಇರ್ತಾರೆ, ಯಾವ ರೀತಿ ಆಡ್ತಾ ಇದ್ದಾರೆ ಆ್ಯಂಡ್ ಅವರ ಒಂದು TRP ಆಧಾರದ ಮೇಲೆ. ಸೊ ಇವಾಗ ಬಿಗ್ ಬಾಸ್ನಲ್ಲಿರುವಂತಹ ಒಂದು ಸ್ಪರ್ಧಿಗಳ ಸಂಭಾವನೆ ಎಷ್ಟೆಷ್ಟು ಇದೆ ಎಂಬುದನ್ನು ಇಲ್ಲಿ ನೋಡೋಣ. ಸೊ ಇದಿಷ್ಟು ಈ ವಾರದ ಬಿಗ್ ಬಾಸ್ನ ಸ್ಪರ್ಧಿಗಳ ಸಂಭಾವನೆಯಾಗಿದೆ. ಇನ್ನು ಇದು ಹಿಂದಿನ ಎಲ್ಲ ಸೀಸನ್ಗಳನ್ನು ಕಂಪೇರ್ ಮಾಡಿಬಿಟ್ಟು ಈ ಮೂರನೇ ವಾರದಂದು ಇವರಿಗೆ ಎಷ್ಟೆಷ್ಟು ಸಂಭಾವನೆ ಸಿಗ್ಬೋದು ಅಂತ ಒಂದು ಅಂದಾಜು ಮಾಡಲಾಗಿದೆ. ಸೊ ನಾವು ಹೇಳಿರುವುದರಲ್ಲಿ ಸ್ವಲ್ಪ ಜಾಸ್ತಿನೂ ಕೂಡ ಇರ್ಬೋದು ಹಾಗೂ ಕಡಿಮೆನೂ ಕೂಡ ಇರ್ಬೋದು. ಸೊ ಇವರಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ, ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.